ಸ್ಟಾಕ್ಸ್ ಟು ಬೈ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟಾಪ್ 5 ಸ್ಟಾಕ್ಸ್ ಯಾವ್ದು ಬೈ ಮಾಡಬಹುದು ಇವಾಗ ಅಂತ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ನಿಫ್ಟಿದು ಮಂತ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 4 ಮಂತ್ ಇಂದ ನಾವು ದೊಡ್ಡದಾಗಿ ಒಂದು ಕರೆಕ್ಷನ್ನೇ ನೋಡ್ತಾ ಬಂದಿದ್ದೀವಿ. ಸೊ ಬರೋ ಮಂತಲ್ಲಿ ಅಂದರೆ ನಾವು ಏನು ಏಪ್ರಿಲ್ ತಿಂಗಳಿದೆ ಅಲ್ಲಿ ಈ ತಿಂಗಳು ಇನ್ನೂ ಕ್ಲೋಸ್ ಆಗಿಲ್ಲ ಮಾರ್ಚು, ಬಟ್ ರೆಡ್ ಅಲ್ಲೇ ಕ್ಲೋಸ್ ಆಗ್ಬೋದು ಅಂತ ಅನಿಸ್ತಾ. ಸೊ ಅಂದರೆ ಇಲ್ಲಿಂದ ಓಪನ್ ಆಗಿರೋದು ಆ ಝೋನ್ ಬರೋ ತನಕ ನಾವು ಹೇಳೋಕ್ಕಾಗೋದಿಲ್ಲ. ಏನು ಬೇಕಾದರೂ ಆಗ್ಬೋದು, ಇದು ಗ್ರೀನ್ ಬೆಲ್ ಬೇಕಾದ್ರೂ ಕ್ಲೋಸ್ ಆಗ್ಬೋದು, ಒಂದು ಡೋಜಿ ಬೇಕಾದ್ರೂ ಮಾಡ್ಬೋದು, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ 4 ತಿಂಗಳಿಂದ ಸದ್ಯದ ತನಕ ನಾವು ನೋಡೋದಾದರೆ ರೆಡ್ ಅಲ್ಲೇ ಇದೀವಲ್ವಾ. ಸೊ ಏಪ್ರಿಲ್ ಮಂತಲ್ಲಿ ನನಗೆ ಒಂದು ಪುಲ್ ಬ್ಯಾಕ್ ಬರ್ಬೋದು ಅಂತ ಅನಿಸ್ತಾ ಇದೆ. ಓವರಾಲ್ ನೀವು ನೋಡೋದಾದ್ರೂ ಇಲ್ಲಿಂದ ಇಲ್ಲಿಗೆ ಏನು ಒಂದು ಮೂವ್ಮೆಂಟ್ ಆಗಿತ್ತು ಅದರ 50% ನಾವು ಕರೆಕ್ಷನ್ನ ಮಾಡಿ ಈ ಒಂದು ಇಂಪಾರ್ಟೆಂಟ್ ಒಂದು ಪ್ರೈಸ್ ಆಕ್ಷನ್ ಝೋನ್ ಏನಿದೆ ಇದರ ಹತ್ರ ನಾವು ಬಂದು ಟೆಸ್ಟ್ ಮಾಡಿ ಅಲ್ಲಿಂದ ವಾಪಸ್ಸು ಬೌನ್ಸ್ ಬ್ಯಾಕ್ ಆಗಿದ್ದೀವಿ. ಹಾಗಾಗಿ ಈಗ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋವಂಥದ್ದು ಸೂಕ್ತ ಅನಿಸುತ್ತೆ. ನೋಡಿ, ನಾನು ಈ ವಿಡಿಯೋ ಮಾಡ್ತಿರೋದು ನನಗೆ ಖುಷಿ ಇದೆ. ಯಾಕೆ ಅಂತಂದರೆ ನೀವು ನಾನು ಕೆಳಗಡೆ ಬೀಳ್ತಿದ್ದಾಗ 17,800 ಕೆಳಗಡೆ ನಾವು ಬಂದಾಗಿಂದನೂ ನಿಮ್ಗೆ ಹೇಳ್ತಾನೆ ಇದ್ದೀನಿ, 17,600, 400, 200 ಇದರಲ್ಲೆಲ್ಲ ನೀವು ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಬನ್ನಿ ಅಂತ. ಈಗ ಮತ್ತೆ ಸರಿಸುಮಾರು 17,100 ಲೆವೆಲ್ಗೆ ಬಂದಿದ್ದೀವಿ ನಾವು. ಈಗ ಮುಂದಿನ ವಾರದಿಂದ ಅಥವಾ ಮುಂದಿನ ತಿಂಗಳಲ್ಲಿ ನಮಗೆ ಒಂದು ಪುಷ್ ಬಂದಾಗ ನಾನು ಈ ಹೇಳಿರೋ ವೀಡಿಯೋಗೆ ನಿಮಗೆ ಒಂದು ಬೆಲೆ ಕೊಡ್ತೀರಾ, ನೀವು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಮಿಸ್ ಆದಮೇಲೆ ನಮಗೆ ರಿಯಲೈಸ್ ಆಗೋದು ಜಾಸ್ತಿ ಅಲ್ವಾ. ಹಾಗಾಗಿ ಸೊ ನೋಡ್ತಾ ಹೋಗೋಣ. ಇದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದ್ರೂ ಸೇಮ್ ಸೆಟಪ್ ಇದೆ. ಬ್ಯಾಂಕ್ ನಿಫ್ಟಿ ನೀವು ಮಂತ್ಲಿ ಕ್ಯಾಂಡಲ್ ನೋಡೋದಾದ್ರೂ 4 ತಿಂಗಳಿಂದ ನಾವು ಒಂದು ರೆಡ್ಡಲ್ಲೇ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಝೋನ್ ಇದೆ, ಅದರ ಹತ್ರ ಬಂದು ನಾವು ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ಹೋಗಿದೆ. ಇಲ್ಲೊಂದೇನು ಬಸ್ ಸ್ಟ್ಯಾಂಡ್ ನಿಮ್ಗೆ ಕಾಣಿಸ್ತಾ ಇದೆ, ಸರಿಸುಮಾರು 39,442 38,800 ಈ ಝೋನಲ್ಲಿ ನಾವು ಒಂದು ಸಪೋರ್ಟ್ ಬಂದಿದೆ. ಆ ಸಪೋರ್ಟಿಂದ ಇವಾಗ ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇದನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು ನಾನು ನಿಮಗೆ ಇವತ್ತು ಕೆಲವೊಂದು ಸ್ಟಾಕ್ಸ್ಗಳನ್ನು ತೋರಿಸ್ತೀನಿ. ಮೊದಲನೇ ಸ್ಟಾಕು ನನ್ನ ಪಿಕ್ಕು ರಿಲಯನ್ಸ್ ಆಗಿರುತ್ತೆ. ನೋಡಿ, ರಿಲಯನ್ಸಲ್ಲಿ ನಿಮಗೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಹಾಕೊಂಡ್ರು, ಸೊ ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ನಾವು 200-day ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಅಂತಲೂ, ಆದರೆ ನೀವು ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಇನ್ನೂ ಸ್ವಲ್ಪ ಕೆಳಗಡೆ ಇದೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್. ಆದರೆ ಇದನ್ನು ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ನನಗೆ ತುಂಬ ಒಳ್ಳೆ ಲೆವೆಲ್ ಅನಿಸುತ್ತೆ. 2,200 ಲೆವೆಲ್ ಏನಿದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ 2,200 2,225, ಈಗಿನ ಲೆವೆಲ್ಲು ತುಂಬ ಒಳ್ಳೆ ಝೋನ್ ಅಂತ ಅನಿಸುತ್ತೆ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟ್ ಆಗಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ. ಬಟ್ ನಾನೇ ನಿಮ್ಗೆ ಹೇಳಿದ್ದೆ ಈ ಝೋನನ್ನು ಪ್ರೈಸೆಕ್ಷನ್ ಅಂತ ನೀವು ಇಟ್ಕೊಂಡು ಇಲ್ಲಿ ನೋಡೋದಾದ್ರೆ ನಿಮಗೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಬಂದಿದೆ ಅಂತ. ಆ ರೀತಿ ಆದರೆ ದೊಡ್ಡದಾಗೆ ಕರೆಕ್ಷನ್ ಬರಬೇಕು, 2,000 ಲೆವೆಲ್ ತನಕನೂ ಬರ್ಬೋದು ಅಂತ ನಾನು ಹೇಳಿದೆ. ಯಾಕಂದರೆ ಇಲ್ಲಿಂದ ಅಂತ ಲೆಕ್ಕ ತೊಗೊಂಡ್ರೆ ಇಲ್ಲಿಗೆಂದರೆ 2,000 ಲೆವೆಲ್ಗೆ ಬರ್ಬೋದು ಅಂತ. ಬಟ್ ನೋಡಿ, ನಾನು ಯಾವತ್ತು ಲೆವೆಲ್ಗಳನ್ನು ಹೇಳ್ತೀನಿ, ಇದನ್ನು ನೀವು ನಿಮ್ಮ ಹತ್ರ ಒಂದು 100,000 ರೂಪಾಯಿ ಇದೆ ಅಂತಂದರೆ 100,000 ರೂಪಾಯಿನೂ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. 100,000ದಲ್ಲಿ ನೀವು ಮಿನಿಮಮ್ ಈಗ 30-40% ಇನ್ವೆಸ್ಟ್ ಮಾಡೋಕ್ಕೆ ಇದು ಸೂಕ್ತವಾದ ಸಮಯ ಅಂತ ನನಗನ್ಸುತ್ತೆ. ನೋಡಿ, ಯಾವತ್ತು ನೀವು ಒಂದು 20%ನ ನೀವು ತೆಗೆದಿಟ್ಟಿರಬೇಕು. ಸೊ 30-40% ನೀವು ಈಗ ಇನ್ವೆಸ್ಟ್ ಮಾಡಿದ್ರೆ ಇನ್ 30-40%ನ ನೀವು ಆ ಥರದ್ದು ಏನಾದರೂ ನ್ಯೂಸ್ ಬೇಸ್ಡ್ ಆಗಿ ದೊಡ್ಡದಾಗಿ ಈ ವರ್ಷ ಕ್ರ್ಯಾಶ್ ಆ ಥರ ಏನಾದ್ರು ಆಯಿತು ಅಂತಂದರೆ ನೀವು ಉಪಯೋಗಿಸ್ಕೋಬೋದು ಅಂತ ಅನಿಸುತ್ತೆ. ಬಟ್ ನೀವು ಓವರಾಲ್ ನೋಡೋದಾದರೆ ಒಂದು ಡೀಸೆಂಟ್ ಆಗಿರೋ ಕರೆಕ್ಷನ್ ಆಗಿದೆ. ರಿಲಯನ್ಸಲ್ಲೂ ಕೂಡ ಒಳ್ಳೆ ಪ್ರೈಸೆಕ್ಷನ್ ಝೋನ್ ಹತ್ರ ಬಂದಿದೆ. ಈ ಝೋನಲ್ಲಿ ನಿಮಗೊಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ. ಹಾಗಾಗಿ ಈ ಬಸ್ ಸ್ಟ್ಯಾಂಡ್ ಝೋನಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೊಳೋದು ಲಾಂಗ್ ಟರ್ಮ್ ದೃಷ್ಟಿಯಿಂದ ನೀವು ಇನ್ವೆಸ್ಟ್ ಮಾಡ್ತಾಯಿದ್ರಿಂದ ನನಗೆ ಸರಿ ಅಂತಲೇ ಅನಿಸುತ್ತೆ. ಅದೇ ರೀತಿಯಾಗಿ ನೀವು RSAಗಳನ್ನು ನೋಡೋದಾದ್ರೂ ನಿಮಗೆ ಒಂದು ಕರೆಕ್ಷನ್ ಆಗಬೇಕು ಅಂತ ಕಾಣಿಸ್ತಾ ಇತ್ತು. ನೋಡಿ, ಇಲ್ಲಿ ಇಲ್ಲಿಂದಲೇ ನಮಗೆ ಡೈವರ್ಷನ್ ಬಂದಿತ್ತು, ಅದಕ್ಕೆ ಇವಾಗ ಕರೆಕ್ಟಾಗಿ ನಮಗೆ ಒಂದು ಕರೆಕ್ಷನ್ ಕೂಡ ಬಂದಿದೆ. ಸೊ ವಾಲ್ಯೂಮ್ಗಳಂತೂ ಅಂಥ ಅಕ್ಯುಮುಲೇಷನ್ಗಳಂತೂ ಆಗ್ತಾ ಇಲ್ಲ ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ. ಬಟ್ ಈ ಝೋನಲ್ಲೆಲ್ಲ ನೋಡಿ, ಇಲ್ಲಿ FIಗಳು ಎಂಟ್ರಿ ಕೊಟ್ಟಿರ್ತಾರೆ, FIDAಗಳು. ಅದಾದಮೇಲೆ ನಿಮಗೆ ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ. ಸೊ ಇಲ್ಲಿ ಎಲ್ಲಿ ಕೂಡ ನಮಗೆ ಮೇಜರ್ ಆಗಿ ಸೆಲ್ ಆಫ್ ಬರೋಷ್ಟು ದೊಡ್ಡ ವಾಲ್ಯೂಮ್ ಅಂತ ಕಾಣಿಸಿಲ್ಲ. ಹಾಗಾಗಿ ನೋಡ್ತಾ ಇರಿ, ವಾಲ್ಯೂಮ್ನ ಚೆಕ್ ಮಾಡಿ. ನಾನು ಹೇಳಿದ್ದೀನಿ 2,200 ಲೆವೆಲಿಂದ ನೀವು ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದೇ ಯಾವ ಥರ ಅಂದರೆ 30-40%. ಇಲ್ಲ, ನಾನು ಅಷ್ಟು ಕೊಡೋಕ್ಕೆ ನನಗೆ ತಯಾರಿಲ್ಲ ನಾನು ಅಂತಂದರೆ ನೀವೇನು ಮಾಡ್ಬೋದು ಅಂದರೆ 5 ಪಾರ್ಟಾಗಿ ಡಿವೈಡ್ ಮಾಡ್ಬೋದು. ನಿಮ್ಮ ಹತ್ರ ಇರೋ ದುಡ್ಡನ್ನು 100,000 ಇದ್ದರೆ 20,000 ಕಂತಾಗಿ ಮಾಡಿ, ಅದರಲ್ಲಿ 1 ಕಂತನ ಅಂದರೆ 20,000 ನೀವು ತೆಗೆದಿಟ್ಬಿಡಿ. ಅದು ತುಂಬ ದೊಡ್ಡ ಕರೆಕ್ಷನ್, ಏನೋ ಒಂದು ನ್ಯೂಸ್ ಆಯಿತು, ಅನ್ಪ್ರೆಸಿಡೆಂಟೆಡ್ ಇವೆಂಟ್ ಆಯಿತು, ಯಾವುದೋ ವಾರ ಆಯ್ತಲ್ಲ ಅಥವಾ ಬೇರೆ ಥರ ಕೊರೋನಾ ಬಂತಲ್ಲ ಆ ಥರದಾದರೆ ಇನ್ವೆಸ್ಟ್ ಮಾಡೋಕೆ ನಿಮ್ಗೆ ರೆಡಿ ಇರುತ್ತೆ. ಇನ್ನು 4 ಪಾರ್ಟ್ ಏನು ಉಳಿಯುತ್ತಲ್ಲ ಅದನ್ನು ನೀವು ಆ 4 ಪಾರ್ಟಲ್ಲಿ 1 ಪಾರ್ಟನ್ನಾದರೂ ನೀವು ಖಂಡಿತ ಈ ಝೋನ್ಗಳಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ನನ್ನ ಕೇಳಿದ್ರೆ ಪರ್ಸ್ನಲಿ ನಾನು 30-40% ಆಫ್ ಮೈ ಕ್ಯಾಪಿಟಲ್ನ ಈ ಲೆವೆಲ್ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನಾನು ಹ್ಯಾಪಿಯಾಗಿ ಇನ್ವೆಸ್ಟ್ ಮಾಡ್ತೀನಿ. ಸೊ ಇವತ್ತು ನಾವು ನೋಡ್ತಾ ಇರುವಂಥ 2ನೇ ಸ್ಟಾಕ್ ಯಾವುದು ಅಂತಂದರೆ HDFC ಬ್ಯಾಂಕ್. ಸೊ HDFC ಬ್ಯಾಂಕು ICICI ಬ್ಯಾಂಕು ತುಂಬ ಒಂದು ನಂಬರ್ 1 ಪೊಸಿಷನ್ಗೆ ಬರುತ್ತೆ. ICICI ಬ್ಯಾಂಕು ಮುಂಬರೋ ದಿನಗಳಲ್ಲಿ ICICI ಬ್ಯಾಂಕ್ HDFC ಬ್ಯಾಂಕ್ ಆಗುತ್ತಾ ಅಂತೆಲ್ಲ ಹೇಳ್ತಾರೆ. ನೋಡಿ, ನಾನು ಕೂಡ ಪರ್ಸ್ನಲ್ ಬ್ಯಾಂಕಿಂಗ್ ICICI ಬ್ಯಾಂಕ್ ಜೊತೆ ಇದ್ದೀನಿ. ಅವ್ರದ್ದು ಡಿಜಿಟಲ್ ಬ್ಯಾಂಕಿಂಗ್ ಆಗಲಿ ನೆಟ್ ಬ್ಯಾಂಕಿಂಗ್ ಆಗಲಿ ತುಂಬ ಪವರ್ಫುಲ್ ಇದೆ. ಆದರೆ HDFC ಬ್ಯಾಂಕು ಆ ವರ್ಗದಲ್ಲಿ ಸ್ವಲ್ಪ ಹಿಂದುಳಿದಿದೆ ಅಂತ ನನಗೆ ಅನಿಸುತ್ತೆ. ದೊಡ್ಡ ಬ್ಯಾಂಕ್ ಆದರೂ ಕೂಡ ನೆಟ್ ಬ್ಯಾಂಕಿಂಗ್ ಇಂದು ತುಂಬ ಇಶ್ಯೂ ಆಗ್ತಾಯಿತ್ತು. RBI ಕಡೆಯಿಂದನೂ ಇವರು ಸುಮಾರು ಸಲ ಅದಕ್ಕೆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡೋಂಗಿಲ್ಲ, ನೀವು ಇದನ್ನು ಫಿಕ್ಸ್ ಮಾಡೋ ತನಕ ಅಂತೆಲ್ಲ ಬಂದಿತ್ತು. ಆದರೆ HDFC ಬ್ಯಾಂಕ್ ಅನ್ನೋದು ತುಂಬ ಪ್ರತಿಷ್ಠಿತವಾದಂಥ ಬ್ಯಾಂಕ್ ಆಗಿದೆ. ನೀವು ಓವರಾಲ್ ನೋಡೋದಾದರೆ ಇಲ್ಲಿ 5 ಇಯರ್ಸಲ್ಲಿ ICICI ಬ್ಯಾಂಕ್ಗೆ ಜಾಸ್ತಿ ಗ್ರೋತ್ ಕೊಟ್ಟಿದೆ. ಸೊ HDFC ಬ್ಯಾಂಕಲ್ಲಿ ಆ ರೀತಿ ಒಂದು ರ್ಯಾಲಿ ಅನ್ನೋದು ಬರೋದು ಮಿಸ್ಸಿಂಗ್ ಇದೆ ಅಂತ ನನಗೆ ಅನಿಸುತ್ತೆ. 1,500 ಲೆವೆಲ್ಗಳೇನಿದೆ ಇದು ತುಂಬ ಒಳ್ಳೆ ಅಕ್ಯುಮುಲೇಷನ್ ಝೋನ್ ಅಂತ ಅನಿಸುತ್ತೆ ನನಗೆ HDFC ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಸೊ 1,500 ಲೆವೆಲ್ಗಳು ಬಂತು ಅಂತಂದರೆ ನಿಮಗೆ
ಮೂರನೇ ಸೆಕ್ಟರ್ ಯಾವುದು ಅಂತಂದರೆ ಐ ಟಿ ಸೆಕ್ಟರ್. ಐ ಟಿ ಸೆಕ್ಟರಲ್ಲಿ ನಾನು ಚೂಸ್ ಮಾಡ್ತಾ ಇರೋವಂಥದ್ದು ಇನ್ಫೋಸಿಸ್. ಹೌದು, ನೀವು ಟಿ ಸಿ ಎಸ್ಗೆ ನನ್ನ ಫೇವರ್ ಜಾಸ್ತಿ ಇದೆ ಅಂತ ನಿಮ್ಗೆ ಗೊತ್ತು, ನಾನು ಹೇಳಿರ್ತೀನಿ. ಆದರೆ ನನಗೆ ಇನ್ಫೋಸಿಸು ಪ್ರೈಸೆಕ್ಷನ್ ಝೋನನ್ನು ನೋಡೋದಾದರೆ ನನಗೆ ಸ್ವಲ್ಪ ಫೇವರಬಲ್ ಆಗಿದೆ ಟಿ ಸಿ ಎಸ್ಗೆ ಕಂಪೇರ್ ಮಾಡಿದ್ರೆ ಅಂತ ಅನಿಸ್ತು. ಯಾಕೆಂದರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ನೋಡೋದಾದರೆ ಇನ್ಫೋಸಿಸು ಟಿ ಸಿ ಎಸ್ಗಿಂತ ಜಾಸ್ತಿ ನಮ್ಮ ಪಾಲನ ಹೊಂದಿದೆ ಎಲ್ಲಿ, ನಮ್ಮ ನಿಫ್ಟಿ ಕಾಂಟ್ರಿಬ್ಯೂಷನ್ಗೆ. ಇದ್ರ ಬಗ್ಗೆ ಎಲ್ಲ ನಾನು ಹಿಂದೆ ಒಂದು ವೀಡಿಯೋದಲ್ಲಿ ಮಾತಾಡಿದ್ದೆ, ಅದನ್ನು ಐ ಬಟನ್ ಕೊಟ್ಟೆ ಫ್ರೀ ಫ್ಲೋಟ್. ಅದನ್ನು ನೋಡಿದ್ರೆ ನಿಮಗೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನು ಅಂತ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಈ ಝೋನ್ ಹತ್ತೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸರಿಸುಮಾರು 1350 ಝೋನ್. ಸೊ 1350 ಝೋನ್ ಬರೋ ತನಕ ನಾನು ಸ್ವಲ್ಪ ದೂರ ಏನೇ ಇರಿ ಅಂತ ಹೇಳ್ತೀನಿ. ಇದರಲ್ಲಿ ಇನ್ಫೋಸಿಸಲ್ಲಿ ನೀವು ಕನ್ಫರ್ಮ್ ಆಗಿ ನೀವು ಬೈ ಮಾಡಬೇಕು ಅಂತಂದರೆ 1300 ಝೋನ್ ತನಕ ಕಾಯಿರಿ ದಯವಿಟ್ಟು. 1300 ಝೋನಿಗೆ ಈ ಸ್ಟಾಕು ಬಂದಾಗ ಅಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ ನನಗೆ ಅನಿಸುತ್ತೆ. ನೋಡಿ, ಇನ್ನೂ 1420 ರೂಪಾಯಲ್ಲಿದೆ. ಸೊ ನೀವು ವಾಚ್ ಲಿಸ್ಟಿಗೆ ಆ್ಯಡ್ ಮಾಡ್ಕೊಂಡಿರ್ಬೋದು, ಜಿ ಟಿ ಆರ್ಡರ್ ಕೂಡ ಪ್ಲೇಸ್ ಮಾಡ್ಬೋದು. ಕೈ ಟ್ಯೂಟೋರಿಯಲ್ ಇದ್ರ ಬಗ್ಗೆ ಮಾತಾಡಿದ್ದೀನಿ, ಅಥವಾ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಅದನ್ನು ನಾನು ಐ ಬಟನಲ್ಲಿ ಕೊಟ್ಟಿರ್ತೀನಿ. ಸೊ 1300 ಲೆವೆಲ್ ಬಂದಾಗ ಇನ್ಫೋಸಿಸಲ್ಲಿ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ನನಗೆ ಸೂಕ್ತ ಅಂತ ಅನ್ನಿಸ್ತಾ ಇದೆ. ಸೊ ಇವತ್ತು ನಾವು ನೋಡ್ತಾ ಇರುವಂಥ ನಾಲ್ಕನೇ ಸ್ಟಾಕ್ ಯಾವುದು ಅಂತಂದರೆ ಡಿವಿಸ್ ಲ್ಯಾಬ್ಸ್. ಡಿವಿಸ್ ಲ್ಯಾಬ್ಸ್ ಬಗ್ಗೆ ನಾನು ಚಾರ್ಟ್ ಸ್ಟಾಕಲ್ಲಿ ಸುಮಾರು ದಿನದಿಂದ ಹೇಳ್ತಾನೆ ಬಂದಿದ್ದೀನಿ. ಮೋಸ್ಟ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ನನಗೆ ಅನಿಸ್ತಾ ಇದೆ, ಮೋಸ್ಟ್ ವ್ಯಾಲ್ಯೂಬಲ್ ಲೆವೆಲ್ಸಲ್ಲಿರುವಂಥ ಸ್ಟಾಕ್ ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ಪರ್ಫೆಕ್ಟಾಗಿ ನಮಗೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಮಾಡ್ತಾ ಇದೆ. ಓವರ್ ಆಲ್ ಆಗಿ ಒಂದು ದೊಡ್ಡದಾಗಿ ಒಂದು ಕರೆಕ್ಷನ್ ಆಗಿದೆ. ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇತ್ತು. ಇದ್ರದ್ದು ಏನಿತ್ತು ಅದೆಲ್ಲ ಆಗಿದೆ. ಈ ಟ್ರೆಂಡ್ಲೇ ನಾನು ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ, ಇಲ್ಲಿ ಬಂದಾಗೆಲ್ಲ ರೆಸಿಸ್ಟೆನ್ಸ್ ತೊಗೊತಾ ಇದೆ ಅಂತ. ಈಗ ಈ ಬಸ್ ಸ್ಟ್ಯಾಂಡ್ ಝೋನಿಂದ ಇಲ್ಲಿ ಬ್ರೇಕ್ ಔಟ್ ಕೊಡ್ತು ಅಂತಂದರೆ ಈ ಝೋನನ್ನು ದಾಟಿ ಮೇಲೆ ಹೋಗುವಂಥ ಸಾಧ್ಯತೆ ಇರುತ್ತೆ. 4000 ಈ ಲೆವೆಲ್ಗಳೆಲ್ಲ ನಿಮಗೆ ಮುಂಬರೋ ದಿನಗಳಲ್ಲಿ ಟಾರ್ಗೆಟ್ ನೋಡೋಕ್ಕೆ ಸಿಗುತ್ತೆ ಅಂತ. ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರಿಗಾದ್ರೂ ಈ ಸ್ಟಾಕಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ 2750 ಇವಾಗ ಏನು ಝೋನಲ್ಲಿದೆ ಇವಾಗ ಏನು ಝೋನಲ್ಲಿದೆ ಇಲ್ಲಿ ನೀವು ಖಂಡಿತವಾಗಲೂ ಡಿವಿಸ್ ಲ್ಯಾಬಲ್ಲಿ ನೋಡಿ, ಹಿಂದೆ ಒಂದು ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಕೂಡ ಫಿಲ್ ಅಪ್ ಮಾಡಿದೆ. ಕ್ಲೀನ್ ಆಗಿ ಇಲ್ಲಿ ಆರ್ ಎಸ್ ಎಲ್ಲಿ ಡೌನ್ವರ್ಡ್ ಮೂಮೆಂಟ್ ಆಗಿದೆ, ಅದೇ ರೀತಿ ಪ್ರೈಸಲ್ಲೂ ಕೂಡ ಆಕ್ಷನ್ ಆಗಿದೆ. ಸೊ ಇಲ್ಲಿಂದ ನನಗೆ ಒಂದು ಬ್ರೇಕ್ಔಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಡಿವಿಸ್ ಲ್ಯಾಬ್ನ ನೀವು ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಬೋದು. ಮತ್ತೊಂದು ಡಿಸ್ಕ್ಲೇಮರ್, ನಾನು ಹೇಳ್ತಿರೋ ಎಲ್ಲ ಸ್ಟಾಕ್ಗಳಲ್ಲಿ ನಾನು ಕೂಡ ಪರ್ಸ್ನಲಿ ಇನ್ವೆಸ್ಟ್ ಮಾಡಿದ್ದೀನಿ. ಹಾಗಾಗಿ ನಿಮ್ಮ ಅನಾಲಿಸಿಸ್ ಏನಿದೆಯೋ ಅದನ್ನು ನೀವು ಮಾಡಲೇಬೇಕು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಾವು ನೋಡ್ತಾ ಇರೋಂಥ ಕೊನೆ ಸ್ಟಾಕ್ ಇವತ್ತು ಏಷ್ಯನ್ ಪೇಂಟ್ಸ್. ಸೊ ಏಷ್ಯನ್ ಪೇಂಟ್ಸಲ್ಲಿ ನಾನು ನಿಮಗೆ ಒಂದು ಗ್ರಾಸಿಮ್ ಅನ್ನೋ ಒಂದು ಕಾಂಪಿಟೇಟರ್ ಬಂದಿದ್ದಾರೆ ಅಂತೆಲ್ಲ ಹೇಳಿದೆ. ಆದರೆ ಪೇಂಟ್ ಸೆಕ್ಟರಲ್ಲಿ ಮಾನೋಪಲಿ ಬಿಸ್ನೆಸ್ ಆಗಿ ದಶಕಗಳಿಂದ ಇವರು ಬಿಸ್ನೆಸ್ ಮಾಡ್ತಾ ಬಂದಿದ್ದಾರೆ. ನಮ್ಮ ದೇಶದಲ್ಲಿ ಬಿಸ್ನೆಸ್ಸಲ್ಲಿ ಸೂಪರ್ ಕಂಪ್ಯೂಟರ್ನ ಯುಟಿಲೈಸ್ ಮಾಡಿಕೊಂಡಂತಹ ಕೆಲವೇ ಕೆಲವು ಕಂಪನಿಗಳಲ್ಲಿ ಏಷ್ಯನ್ ಪೇಂಟ್ಸ್ ಅಗ್ರಸ್ಥಾನದಲ್ಲಿ ನಿಲ್ಲ. 21ನೇ ಶತಮಾನದಲ್ಲಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರೋ ಸ್ಟಾಕು ಕೂಡ ಏಷ್ಯನ್ ಪೇಂಟ್ಸ್ ಅಂತ ಡೇಟಾ ಹೇಳುತ್ತೆ. ಹಾಗಾಗಿ ಏಷ್ಯನ್ ಪೇಂಟ್ಸಲ್ಲಿ ನಾನು ನಿಮಗೆ 2600 ಲೆವೆಲ್ ಬರೋದಿಲ್ಲ ಅಂತ ಅಳ್ಳಗಳಿಕ್ಕಾಗೋದಿಲ್ಲ. ನೋಡಿ, ಇಲ್ಲಿ ಒಂದು ಪ್ರೈಸೆಕ್ಷನ್ ಆಗಿರುವಂಥ ಝೋನು. ಬಟ್ ಇವಾಗ ಯಾವ ರೀತಿ ಮೊಮೆಂಟಮ್ ಆಗ್ತಾ ಇದೆ, ಇದು ತುಂಬ ಸ್ಲೋ ಆಗಿ ಆಗ್ತಾ ಇದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ. ನೋಡಿ, ನೀವು ಕಂಫರ್ಟಬಲ್ ಆಗಿರಬೇಕು ಅಂತಂದರೆ 2700 ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಆದರೆ ನಾನು ಲಾಂಗ್ ಟರ್ಮ್ ದೃಷ್ಟಿಯಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈಗಲೂ ಕೂಡ ನೀವು 2800 ಲೆವೆಲಲ್ಲೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. 2700 ಲೆವೆಲ್ ಏನಿದೆ ಇಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ನಾನು ಸ್ವಲ್ಪ ಇನ್ನೂ ವೆಯ್ಟ್ ಮಾಡ್ಬಿಟ್ಟು ತೊಗೊತೀನಿ ಅನ್ನೋರು 2600 2700 ಝೋನ್ ಏನಿದೆಯಲ್ಲ ಈ ಝೋನಿಗೆ ಬಂದಾಗ ನೀವು ಖಂಡಿತವಾಗ್ಲೂ ಏಷ್ಯನ್ ಪೇಂಟ್ಸಲ್ಲಿ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತೀನಿ. ಬಟ್ ಇವಾಗಲೂ ಕೂಡ ಇದು ಬ್ಯಾಡ್ ಲೆವೆಲ್ಸ್ ಏನೂ ಅಲ್ಲ, ಕ್ರೂಡ್ ನೋಡಿ ಬೀಳ್ತಾನೆ ಇದೆ ಪ್ರೈಸು. ಸೊ ಮುಂಬರೋ ದಿನಗಳಲ್ಲಿ ಇದು ಮತ್ತೆ 3000-3024 ಲೆವೆಲ್ನ ಟೆಸ್ಟ್ ಮಾಡೋ ಕೂಡ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಏಷ್ಯನ್ ಪೇಂಟ್ಸ್ ನಮ್ಮ ಇವತ್ತಿನ 5ನೇ ಸ್ಟಾಕ್ ಪಿಕ್. ಹಾಗಾದರೆ ಬೇರೆ ಯಾವುದು ಇಲ್ವಾ ಇದಿಷ್ಟನ್ನು ಯಾಕೆ ಪಿಕ್ ಮಾಡಿದ್ರಿ ಅಂತ ನೀವು ಕೇಳ್ಬೋದು. ನೋಡಿ, 1 ಇಯರ್ ಪರ್ಫಾರ್ಮೆನ್ಸ್ ಅಂತ ನೀವು ನೋಡ್ಬೋದು. ಜೊತೆಗೆ Y2D ಅಂದರೆ ಈ ವರ್ಷದಿಷ್ಟು ಅಂತ ಬರುತ್ತೆ. ಇಲ್ಲಿ ನೋಡೋದಾದರೆ ಐ ಟಿ ಸೆಕ್ಟರ್ ತುಂಬ ದೊಡ್ಡದಾಗಿ ಸಫರ್ ಆಗಿದೆ ಅಲ್ವಾ ಈ ವರ್ಷ. ಅದೇ ಬ್ಯಾಂಕಿಂಗ್ ಸೆಕ್ಟರ್ ನೋಡೋದಾದ್ರೆ ನಿಮಗೆ ತುಂಬ ಪಾಸಿಟಿವ್ ಬಂದಿದೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಟಾಪ್ ಗೇನರ್ ಅಂತ ನಮ್ದಾಗಿರೋದು ICICI ಬ್ಯಾಂಕ್. ನೋಡಿ, ಇದನ್ನು ಎರಡು ಥರ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನೀವು ಟಾಪ್ ಗೇನರ್ ಆಗಿದೆ, 5 ಇಯರಲ್ಲೂ ನೀವು ನೋಡೋದಾದರೆ HDFC ಬ್ಯಾಂಕ್ಗಿಂತ ಜಾಸ್ತಿ ರಿಟರ್ನ್ ನಮಗೆ ICICI ಬ್ಯಾಂಕಲ್ಲಿ ಕೊಟ್ಟಿದೆ. ಆದರೆ ಒಂದು ಸ್ಟಾಕ್ ಆಲ್ರೆಡಿ ಅಷ್ಟೊಂದು ರ್ಯಾಲಿ ಆಗಿದೆ ಅಂತಂದಾಗ ಅದರಿಂದ ನೀವು ಸ್ವಲ್ಪ ಕಾಶಿಯಸ್ ಆಗೂ ಇರಬೇಕು. ಹಾಗಂತ ಏನೋ ಕೆಟ್ಟದಾಗ್ತಿದೆ ಅಂತಲ್ಲ, ಬಟ್ ಎರಡು ಕಾರಣ ಇರುತ್ತೆ. ಒಂದು, ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು, ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನು ಪರ್ಫಾರ್ಮೆನ್ಸ್ ಕೊಟ್ಟಿದೆಯೋ ಅದನ್ನು ಕೊಡದಲ್ಲೇ ಇರ್ಬೋದು. ಹಾಗಾಗಿ ಬರೀ ಹಿಸ್ಟಾರಿಕಲ್ ಡೇಟಾ ನೋಡೋದು ತಪ್ಪಾಗುತ್ತೆ. ಹಾಗಂತ ಹಿಸ್ಟಾರಿಕಲ್ ಡೇಟಾ ನೋಡದಲ್ಲೇ ಇರೋದಲ್ಲ. ನೋಡಿ, 5 ಇಯರ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಅವ್ರ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ ಅಂತ ಅದು ಮೊಮೆಂಟಮ್ ಮುಂದೂ ಕೂಡ ಕಂಟಿನ್ಯೂ ಆಗೋ ಸಾಧ್ಯತೆಯೇ ಇರುತ್ತೆ. ಸೊ ನಾನು ಇಲ್ಲಿ ಪರವಾಗೂ ಹೇಳ್ತಾ ಇಲ್ಲ, ವಿರೋಧವಾಗೂ ಹೇಳ್ತಾ ಇಲ್ಲ. ಬಟ್ ನಾವು ಒಂದು ಬ್ಯಾಲೆನ್ಸಲ್ಲಿ ಸ್ಟಾಕ್ನ ಚೂಸ್ ಮಾಡಬೇಕು. ಆ ಕಾರಣದಿಂದಾಗಿ ನಾವು ಇವತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಾವು HDFC ಬ್ಯಾಂಕನ್ನು ಆರಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇನ್ಫೋಸಿಸ್ TCSಲ್ಲಿ ನೋಡೋದಾದ್ರೆ, ನೋಡಿ, ಇನ್ಫೋಸಿಸಲ್ಲಿ 26% ಕರೆಕ್ಷನ್ ಆಗಿದೆ. ವಿಪ್ರೋ ನಂತರ ಅತಿ ಹೆಚ್ಚು ಕರೆಕ್ಷನ್ ಆಗಿರೋ ಸ್ಟಾಕ್ ಅಂದರೆ ಇನ್ಫೋಸಿಸ್. ಹಾಗಾಗಿ ನನಗೆ ಇನ್ಫೋಸಿಸ್ ವ್ಯಾಲ್ಯೂ ಬೈಯಿಂಗ್ ಅಂತ ಅನಿಸ್ತು. ಹಾಗಾಗಿ ಇನ್ಫೋಸಿಸ್ನ ಚೂಸ್ ಮಾಡಿದ್ದೀನಿ. ರಿಲಯನ್ಸ್ ನಿಮಗೆ ಗೊತ್ತೇ ಗೊತ್ತಿದೆ, ಎಲ್ಲ ವರ್ಗದಲ್ಲೂ ಅವರು ಕಾಲಿಡ್ತಾ ಇದ್ದಾರೆ. ಸೊ ನಮ್ಮ ದೇಶದ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿ, ನಮ್ಮ ದೇಶದ ಅತಿ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋ ಕಂಪನಿ ಕೂಡ. ಹಾಗಾಗಿ ರಿಲಯನ್ಸ್ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಲೇಬೇಕಾದಂಥದ್ದು, ಎಸ್ಪೆಷಲಿ ನೀವು ಟಾಪ್ 5 ಅಂತ ಚೂಸ್ ಮಾಡ್ತಾ ಇದ್ದೀರಾ ಅಂದಾಗ. ಡಿವಿಸ್ ಲ್ಯಾಬ್ ಬಗ್ಗೆ ಹೇಳಿದ್ದೀನಿ, 37% ಕರೆಕ್ಷನ್ ಆಗಿದೆ ಅಂತ
ಹೇಳಿದ್ದೀನಿ. ಸೊ ಆ ಕಾರಣದಿಂದಾಗಿ ಏಷ್ಯನ್ ಪೇಂಟ್ಸ್ನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾವು ಎಫ್ ಎಮ್ ಸಿ ಜಿ ಸೆಕ್ಟ್ರಲ್ಲಿ ಯಾವುದನ್ನು ತೊಗೊಂಡಿಲ್ಲ, ಅದೇ ರೀತಿಯಾಗಿ ನಾವು ಆಟೋ ಸೆಕ್ಟ್ರಲ್ಲಿ ಮಾತಾಡಿಲ್ಲ, ಅದೇ ರೀತಿಯಾಗಿ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಲ್ಲಿ ನಾವು ತೊಗೊಂಡಿಲ್ಲ, ಅದ್ರ ಜೊತೆಗೆ ನಮ್ಮದು ಪಿ ಎಸ್ ಯುಗಳೇನಿದೆ ಅದನ್ನು ತೊಗೊಂಡಿಲ್ಲ, ಮತ್ತು ಎನ್ ಬಿ ಎಫ್ ಸಿಗಳನ್ನು ತೊಗೊಂಡಿಲ್ಲ. ಇದನ್ನು ನಾನು ಮುಂದಿನ ವಾರಗಳಲ್ಲಿ ಇನ್ನೊಂದು ಸ್ಟಾಕ್ಸ್ ಟು ಬೈ ವೀಡಿಯೋನ ಮಾಡ್ತೀನಿ, ಆಗ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ನೀವು ಖಂಡಿತವಾಗ್ಲೂ ಬೇರೆ ಸೆಕ್ಟರಲ್ಲೂ ಕೂಡ ನೀವು ಡೈವರ್ಸಿಫೈ ಮಾಡಬೇಕು. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, 5 ಲಕ್ಷ ಅಥವಾ 5 ಲಕ್ಷಕ್ಕಿಂತ ಒಳಗಡೆ ಇರೋ ಕ್ಯಾಪಿಟಲ್ ತಂದಿದ್ರೆ ಅಂದರೆ ದಯವಿಟ್ಟು ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗಿ ಇಟ್ಕೊಂಡಿರಿ. ಯಾಕೆಂದರೆ ನಾವು ಇವತ್ತು ಆಲ್ರೆಡಿ ನಾವು ಡೈವರ್ಸಿಫೈ ಮಾಡಿದ್ದೀವಿ. ನೋಡಿ, ಇದೇ ಬೇರೆ ಸೆಕ್ಟರಲ್ಲಿದೆ, ಇದೇ ಬೇರೆ ಸೆಕ್ಟರಲ್ಲಿದೆ, ಪ್ರತಿಯೊಂದು ನಾವು ಬೇರೆ ಸೆಕ್ಟರಲ್ಲಿ ಇರೋದನ್ನೇ ಚೂಸ್ ಮಾಡಿದ್ದೀವಿ. ಹಾಗಾಗಿ ನಿಮಗೆ 5 ಕೂಡ ಬೇರೆ ಸೆಕ್ಟರ್ದೇ ನಾನು ಸ್ಟಾಕ್ಗಳನ್ನು ಹೇಳಿದ್ದೀನಿ. ಆದಷ್ಟು 5-10 ಸ್ಟಾಕ್ ಅಷ್ಟು ಮಾತ್ರ ಇರಿ ಅಂತ ಹೇಳ್ತೀನಿ. 5 ಲಕ್ಷ ಒಳಗಡೆ ಇನ್ವೆಸ್ಟ್ ಮಾಡ್ತಿರೋರು, 5 ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡ್ತಿರೋರು ನಿಮ್ಮ ಅನಾಲಿಸಿಸ್ನ ಮಾಡಿ. ನೋಡಿ, ಎನ್ ಬಿ ಎಫ್ ಸಿಗಳಲ್ಲಿ ಬಜಾಜ್ ಫೈನಾನ್ಸಲ್ಲಾಗಲಿ ದೊಡ್ಡ ಕರೆಕ್ಷನ್ ಆಗಿದೆ. ಸೊ ಅದಾನಿ ಪೋರ್ಟ್ಸಲ್ಲೂ ಕೂಡ ನಾನು ಇಂಟ್ರೆಸ್ಟೆಡ್ ಇದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ ಮೊದಲಿಂದ. ನಾವು ಟೈಟನ್ ಕೂಡ ಅದೇ ರೀತಿಯಾಗಿ ನೀವು ಚೂಸ್ ಮಾಡ್ಬೋದು. ಈ ರೀತಿಯಾಗಿ ಬೇರೆ ಬೇರೆದು ಕೆಲವೊಂದು ಪಿ ಎಸ್ ಸಿಗಳನ್ನು ನೀವು ಚೂಸ್ ಮಾಡ್ಬೋದು. ನಿಫ್ಟಿ 50ನಲ್ಲಿ ಯಾವುದೇ ಸ್ಟಾಕ್ ತೊಗೊಂಡ್ರು ನನಗೆ ಸ್ವಲ್ಪ ಸೇಫ್ ಅಂತ ಅನ್ಸುತ್ತೆ. ಎಕ್ಸೆಪ್ಟ್ ಈ ಓ ಎನ್ ಜಿ ಸಿ ಆಗಿರ್ಬೋದು, ಬಿ ಪಿ ಸಿಲ್ ಆಗಿರ್ಬೋದು, ಕೆಲವೊಂದು ಪಿ ಎಸ್ ಸಿಗಳಿದೆ, ಅದರಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕು. ಪಿ ಎಸ್ ಸಿಗಳು ಮತ್ತು ನವರತ್ನಗಳು, ಮಿನಿ ರತ್ನಗಳು ಅಂತ ಏನು ಬರುತ್ತೆ ಅದೇ ರೀತಿ. ಅದು ಬಿಟ್ಟರೆ ಬೇರೆದು ಅಂದರೆ ನಿಫ್ಟಿನೇ ಕರೆಕ್ಷನ್ ಮಾಡ್ತಾ ಇರುತ್ತಲ್ವ, ಪ್ರತಿ 6 ತಿಂಗಳು ಅವರು ರಿವೈಸ್ ಮಾಡ್ತಾನೆ ಇರ್ತಾರೆ. ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದ್ರೆ ಅದನ್ನು ಹೊರಗಡೆ ಹಾಕ್ತಾ ಇರ್ತಾರೆ, ಒಳಗಡೆ ತರ್ತಾ ಇರ್ತಾರೆ. ನೋಡಿ, ಶ್ರೀ ಸಿಮೆಂಟ್ ಅಂತ ಒಂದು ಸ್ಟಾಕ್ ಇತ್ತು ನಿಫ್ಟಿ 50ನಲ್ಲಿ, ಅದು ಇವಾಗಿಲ್ಲ. ಆ ಜಾಗಕ್ಕೆ ಅಪೋಲೋ ಹಾಸ್ಪಿಟಲ್ ಜಾಗವನ್ನು ಪಡೆದಿದೆ. ಹಾಗಾಗಿ ನಿಫ್ಟಿನೇ ತನ್ನ ತಾನು ರೀಶೇಪ್ ಮಾಡ್ಕೊಳೋದ್ರಿಂದ ಎವ್ರಿ 6 ಮಂತ್ಸ್ ನಿಫ್ಟಿ 50ನಲ್ಲಿ ಹೂಡಿಕೆ ಮಾಡೋದು, ಎಸ್ಪೆಷಲಿ ಒಬ್ಬ ಬಿಗಿನರ್ ಆದರೆ, ಜೊತೆಗೆ ಲಾಂಗ್ ಟರ್ಮಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂದರೆ ನನ್ನ ಪ್ರಕಾರ ನಿಫ್ಟಿ 50 ಸ್ಟಾಕ್ಸಲ್ಲಿರುವಂಥದ್ದು ತುಂಬ ಸೂಕ್ತ ಅಂತ ಅನ್ಸುತ್ತೆ. ನೀವು ಸ್ವಲ್ಪ ರಿಸ್ಕ್ ಟೇಕರ್ ಆದರೆ ನಿಫ್ಟಿ 100ಗಳನ್ನು ನೀವು ನಿಫ್ಟಿ 50ನಿಂದ ನಿಫ್ಟಿ 100 ಏನಿದೆ ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ದಯವಿಟ್ಟು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಿಂದ ಸ್ವಲ್ಪ ಸಮಯ ತನಕ ದೂರ ಇರಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಸ್ಟಾಕ್ಸ್ ಟು ಬೈ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ಮಾಹಿತಿನ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ಸ್ಟಾಕ್ಸ್ ಟು ಬೈಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.